ರಾಜ್ಯ ರಾಜಧಾನಿಯಲ್ಲಿ ಆಸ್ಪತ್ರೆ ಅನ್ನೋದು ಸಂಜೀವಿನಿ ನಿಜಕ್ಕೂ ಕೂಡ ಆಗಿದೆಯಾ ಬಡವರ ಪಾಲಿಗೆ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ ಕಾರಣ ಪಬ್ಲಿಕ್ ಟಿವಿ ಈ ಕ್ಷಣಕ್ಕೆ ಬ್ರೇಕ್ ಮಾಡ್ತಾ ಇರುವಂತಹ ಸುದ್ದಿ ಇಂತದೊಂದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಹಾಗಾದ್ರೆ ಏನೊಂದು ಸುದ್ದಿ ಅಂತ ನೋಡ್ತಾ ಹೋಗೋಣ ಅತಿ ದೊಡ್ಡ ಆಸ್ಪತ್ರೆ ಅತಿ ದೊಡ್ಡ ಬಿಲ್ಡಿಂಗ್ ನಮ್ದು ಅಂತ ಬಿಲ್ಡಪ್ ಆದ್ರೆ ಚಿಕಿತ್ಸೆ ಮಾತ್ರ ರೋಗಿಗಳಿಗೆ ರಸ್ತೆಯ ಮಧ್ಯದಲ್ಲಿ ಇದು ಮಿಂಟೋ ಆಸ್ಪತ್ರೆಯ ಕರ್ಮಕಾಂಡವನ್ನ ನಿಮ್ಮ ಮುಂದೆ ಬಿಚ್ಚಿಡೋ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ ಚಿಕಿತ್ಸೆ ಯಾಕೆ ಆಸ್ಪತ್ರೆಯಲ್ಲಿ ಕೊಡೋದು ಬಿಟ್ಟು ರಸ್ತೆಯ ಮಧ್ಯದಲ್ಲಿ ಕೊಡ್ತಾ ಇದಾರೆ ಅಂತ ಕೇಳಿದ್ರೆ ವೈದ್ಯರ ಊಟದ ಸಮಯ ಅಂತ ಆಸ್ಪತ್ರೆ ಬೀಗ ಹಾಕೋ ಕೆಲಸವನ್ನು ಮಾಡ್ತಾ ಇದಾರೆ ರಾಜಧಾನಿಯಲ್ಲಿ ಇದೆಂತಹ ದುಸ್ಥಿತಿ ಅತಿ ದೊಡ್ಡ ಆಸ್ಪತ್ರೆ ಅತಿ ದೊಡ್ಡ ಬಿಲ್ಡಿಂಗ್ ಚಿಕಿತ್ಸೆ ಕೊಡೋದು ಮಾತ್ರ ರಸ್ತೆಯಲ್ಲಿ ಇದು ಮಿಂಟೋ ಆಸ್ಪತ್ರೆಯ ಕರ್ಮಕಾಂಡ ಇದು ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಅತಿ ದೊಡ್ಡ ಆಸ್ಪತ್ರೆ ಅತಿ ದೊಡ್ಡ ಬಿಲ್ಡಿಂಗ್ ಆದರೆ ಟ್ರೀಟ್ಮೆಂಟ್ ಕೊಡೋದು ಮಾತ್ರ ರಸ್ತೆ ಮಧ್ಯದ್ರಲ್ಲಿ ಇದು ಮಿಂಟೋ ಆಸ್ಪತ್ರೆಯ ಕರ್ಮಕಾಂಡ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ದೊಡ್ಡ ಕಣ್ಣಿನ ಆಸ್ಪತ್ರೆ ಅಂದರೆ ಅದು ಮಿಂಟು ಆಸ್ಪತ್ರೆ ಉಚಿತವಾಗಿ ಚಿಕಿತ್ಸೆ ಸಿಗುತ್ತೆ ಅಂಥೇಳಿ ದೂರ ದೂರುಗಳಿಂದ ಜನ ಬರ್ತಾರೆ ಎಂತಹದ್ದೇ ಸಂದರ್ಭದಲ್ಲೂ ಕೂಡ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಕೊಡುವುದು ಆಸ್ಪತ್ರೆಗಳ ಕರ್ತವ್ಯ ಆದರೆ ಕೆಆರ್ ಮಾರ್ಕೆಟ್ ಬಳಿ ಇರುವಂತಹ ಮಿಂಟು ಆಸ್ಪತ್ರೆಯ ವೈದ್ಯರು ಅಮಾನವೀಯವಾಗಿ ನಡೆದುಕೊಳ್ತಿದ್ದಾರೆ ವೈದ್ಯರು ಊಟ ಮಾಡುವ ಸಮಯ ಅಂತೇಳಿ ರೋಗಿಗಳನ್ನು ಹೊರಗಡೆ ಕಳುಹಿಸಿ ಆಸ್ಪತ್ರೆಗೆ ಬೀಗ ಹಾಕ್ತಿದ್ದಾರೆ ಆಸ್ಪತ್ರೆಯ ಮುಂಭಾಗ ರೋಗಿಗಳ ನರಕ ಯಾತನೆಯ ಕಂಪ್ಲೀಟ್ ದೃಶ್ಯಾವಳಿಗಳು ನಿಮ್ಮ ಪಬ್ಲಿಕ್ ಟಿವಿ ಬಿಚ್ಚಿಡ್ತಾ ಇದೆ ನೋಡಿ ಕಣ್ಣಾಸ್ಪತ್ರೆಗೆ ಆಗಬೇಕು ಶಸ್ತ್ರಚಿಕಿತ್ಸೆ ದೃಶ್ಯ ನಂಬರ್ ಒಂದು ಆಸ್ಪತ್ರೆಗೆ ಬೀಗ ದೃಶ್ಯ ನಂಬರ್ ಟೂ ಮೆಟ್ಟಿಲ ಮೇಲೆ ಶಸ್ತ್ರಚಿಕಿತ್ಸೆ ದೃಶ್ಯ ನಂಬರ್ ಥ್ರೀ ಆಂಬುಲೆನ್ಸ್ ನಲ್ಲಿ ಚಿಕಿತ್ಸೆ ದೃಶ್ಯ ನಂಬರ್ ಫೋರ್ ಆಸ್ಪತ್ರೆಯ ಹೊರಗಡೆ ಕುಳಿತಿರುವ ರೋಗಿಗಳು ಎಮರ್ಜೆನ್ಸಿ ಅಂತ ಬಂದ ರೋಗಿಗೆ ಆಸ್ಪತ್ರೆ ಒಳಗಡೆಗೆ ಕರೆದುಕೊಂಡು ಟ್ರೀಟ್ಮೆಂಟ್ ಕೊಡೋದನ್ನು ನೋಡಿದೀವಿ ಆದ್ರೆ ವೈದ್ಯರ ಲಂಚ್ ಅವರ್ ಅಂತೇಳಿ ಆಸ್ಪತ್ರೆಯಲ್ಲಿ ರೋಗಿಯನ್ನು ಒಳಗಡೆಗೆ ಬಿಟ್ಕೊಳ್ತಾನೆ ಹೊರಗಡೆನೆ ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಕಂಡು ಬರ್ತದೆ ನೋಡ್ಬೋದಾಗಿದೆ ರೋಗಿಗಳೆಲ್ಲರೂ ಕೂಡ ಮೆಂಟೋ ಆಸ್ಪತ್ರೆಯ ಹೊರಭಾಗದಲ್ಲಿ ಕುಳಿತಿದ್ದಾರೆ ಯಾರು ಕೂಡ ಒಳಗಡೆ ಹೋಗ್ತಿಲ್ಲ ಕಾರಣ ಲಂಚ್ ಅವರು ಇಲ್ಲಿ ಬಲಭಾಗದಲ್ಲಿ ಎಮರ್ಜೆನ್ಸಿ ಬಂದ ರೋಗಿನ ಪಾಪ ಬೆಡ್ಡಲ್ಲಿ ಟ್ರೀಟ್ಮೆಂಟನ್ನು ಕೊಡಬೇಕಾಗತ್ತೆ ಆದರೆ ಆಂಬುಲೆನ್ಸಲ್ಲೇ ನಿಲ್ಲಿಸ್ಕೊಂಡು ಕೊಡ್ತಾ ಇದ್ದಾರೆ ವೈದ್ಯರು ಯಾಕೆಂದರೆ ಪಾಪ ಕಷ್ಟದಲ್ಲಿರ್ತಾರೆ ಅವರ ಸಂಬಂಧಿಕರು ಅವರ ಕ ರೋಗಿಯ ಸಂಬಂಧಿಕರು ಎಲ್ಲರೂ ಕೂಡ ಅವ್ರನ್ನ ಕರ್ಕೊಂಡೋಗಿ ಒಳಗಡೆ ಮೆಡಿಸಿನ್ ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟು ಕೊಡಬೇಕಾಗತ್ತೆ ಆದರೆ ಬಿಸಿಲಿನಲ್ಲಿ ನಿಂತ್ಕೊಂಡು ವೈದ್ಯರು ಈ ರೀತಿಯ ಟ್ರೀಟ್ಮೆಂಟ್ ಕೊಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಮೂಡ್ತಾ ಹೋಗ್ತಾ ಇದೆ ವೈದ್ಯರ ಲಂಚ್ ಅವರಿಗೋಸ್ಕರ ಅವ್ರು ಊಟ ಮಾಡೋದಕ್ಕೋಸ್ಕರ ಎಮರ್ಜೆನ್ಸಿ ಅಂತ ಬರ್ತಕ್ಕಂಥ ರೋಗಿಗಳನ್ನು ರಸ್ತೆಯಲ್ಲೇ ನಿಲ್ಲಿಸ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತಂದರೆ ಇನ್ನು ಎಷ್ಟರ ಮಟ್ಟಿಗೆ ಇವರು ಲಂಚ್ ಮಾಡ್ತಾರೆ ಊಟಕ್ಕೋಸ್ಕರ ಅಂತೇಳಿ ರೋಗಿಗಳನ್ನು ಆಸ್ಪತ್ರೆಯಿಂದ ಹೊರಗಡೆ ದುಡ್ತಾರೆ ಅನ್ನುವಂಥದ್ದು ಲಂಚ್ ಅವರ್ಗೋಸ್ಕರ ಅಂತ ಹೇಳಿಬಿಟ್ಟು ಈ ರೀತಿ ಟ್ರೀಟ್ಮೆಂಟನ್ನು ಬೀದಿಯಲ್ಲೇ ಕೊಡ್ತಾ ಇದ್ದಾರೆ ಅಂತಂದರೆ ಎಷ್ಟರ ಮಟ್ಟಿಗೆ ಇವರು ಇವರ ಒಂದು ಊಟ ಮಾಡೋದಕ್ಕೋಸ್ಕರ ವ ರಸ್ತೆ ಮಧ್ಯದಲ್ಲೇ ಟ್ರೀಟ್ಮೆಂಟ್ ಕೊಡ್ತಾ ಇರುವಂಥದ್ದು ರೋಗಿಗಳನ್ನು ಹೊರಗಡೆ ನಿಲ್ಲಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಗೆ ಕಂಡು ಬರ್ತಾ ಇದೆ ಇವರೆಲ್ಲರೂ ಕೂಡ ಮಿಂಟೋ ಆಸ್ಪತ್ರೆಗೆ ಬಂದಿರತಕ್ಕಂಥ ರೋಗಿಗಳು ಒಟ್ಟಾರೆ ಈ ರೀತಿ ವೈದ್ಯರು ಊಟ ಮಾಡೋದಕ್ಕೂ ಅಂತ ಸಮಯ ಊಟ ಮಾಡುವಂಥ ವೇಳೆಯಲ್ಲಿ ರೋಗಿಗಳನ್ನ ಹೊರಗಡೆ ಕಳಿಸಿ ಎಮರ್ಜೆನ್ಸಿ ಅಂತ ಬಂದ ಆಂಬುಲೆನ್ಸಲ್ಲೇ ಟ್ರೀಟ್ಮೆಂಟ್ ಕೊಟ್ಟು ಈ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಯಾವ ರೀತಿಯಾದಂತಹ ಕ್ರಮವಹಿಸ್ತಾರೆ ನೋಡಬೇಕಾಗಿದೆ ಇನ್ನು ಆಸ್ಪತ್ರೆಗೆ ಬೀಗ ಹಾಕಿರುವ ಕಾರಣ ನೂರಾರು ರೋಗಿಗಳು ಚಿಕಿತ್ಸೆಗಾಗಿ ಹಂಬಲಿಸ್ತಾ ಇದ್ರು ಪಬ್ಲಿಕ್ ಟಿವಿ ವೈದ್ಯರ ನಿರ್ಲಕ್ಷ್ಯ ಬೇಜವಾಬ್ದಾರಿತನವನ್ನು ಪ್ರಶ್ನೆ ಮಾಡಿದ ಬಳಿಕ ಸೆಕ್ಯೂರಿಟಿ ಗೇಟ್ ಓಪನ್ ಮಾಡಿದ್ದಾರೆ ಬಳಿಕ ರೋಗಿಗಳನ್ನ ಒಳಬಿಟ್ಟಿದ್ದಾರೆ ಇನ್ನು ರೋಗಿಗಳಿಗಿಂತ ಇವರಿಗೆ ಊಟವೇ ಹೆಚ್ಚಾಯಿತು ಒಂದು ಒಂದೂವರೆ ಗಂಟೆ ಲಂಚ್ ಅವರ್ ಅಂತ ಹೇಳಿ ಆಸ್ಪತ್ರೆಗೆ ಬೀಗ ಹಾಕೊಂಡ್ರೆ ಎಮರ್ಜೆನ್ಸಿ ಇರುವಂತಹ ರೋಗಿಗಳ ಪರಿಸ್ಥಿತಿ ಏನಾಗ್ಬೇಡ ರಸ್ತೆಯಲ್ಲಿಯೇ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ರೆ ಐಸಿಯು ಬೆಡ್ ಬೇಡವಾ ಹೇಳಿ ಆಕ್ರೋಶ ಹೊರ ಹಾಕ್ತಿದ್ದಾರೆ ಜನರು ಎಮರ್ಜೆನ್ಸಿ ಯಾವ್ದೇ ಅಲ್ಲಿ ಎಮರ್ಜೆನ್ಸಿ ಅದೇ ಎಮರ್ಜೆನ್ಸಿ ಬಿಟ್ಕೋಬೇಕು ಅದು ದಟ್ ಇಸ್ ರಾಂಗ್ ಬಟ್ ಬೇರೆಯವ್ರಿಗೆ ವಿ ಸ್ವಲ್ಪ ಫುಡ್ ಲಂಚ್ ಟೈಮ್ ಆಗಿಂದ ಕೆಲವರು ತಿನ್ಬೋದು ಇನ್ನು ಕೆಲವ್ರು ಪೇಷಂಟ್ ನೋಡೋ ಆ ಥರ ಒಂದು ಸಿಸ್ಟಮ್ ಮಾಡ್ಕೋಬೇಕು ಅವರು ಅಲ್ಲಿ ರೋಡಲ್ಲಿ ಕೊಡೋದು ಸರಿ ಅನ್ನಿಸ್ತದಾ ನಾವು ಬಂದಿರೋದು ಏನೋ ಸರ್ ಮಾಡ್ಕೊಂಡು ಹೋಗೋಣ ಅಂತವ ಎಲ್ಲ ನೀವು ಕುಣಿಸ್ಬಿಟ್ಟು ರೋಡಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಅದಾದರೂ ಐತೆ ಹೋದರೂ ಐತೆ ಹಾಗೆ ನಾವು ಯಾರು ಕೇಳೋದು ಸರ್ಕಾರ ಮತ್ತು ವೈದ್ಯಕೀಯ ಶಿಕ್ಷಣ ನಿಜಕ್ಕೂ ಕೂಡ ಈ ಆಸ್ಪತ್ರೆಯ ಮೇಲೆ ನಿಗಾ ವಹಿಸಬೇಕಿದೆ ಸುಸಜ್ಜಿತ ಕಟ್ಟಡ ವೈದ್ಯಕೀಯ ಸೌಲಭ್ಯ ಇದ್ರೂ ಈ ರೀತಿ ನಿರ್ಲಕ್ಷ್ಯವನ್ನು ಮಾಡಿ ಬೀಗವನ್ನು ಹಾಕಿ ರಸ್ತೆಯಲ್ಲಿಯೇ ಟ್ರೀಟ್ಮೆಂಟನ್ನು ಕೊಡೋದು ಎಷ್ಟರ ಮಟ್ಟಿಗೆ ಸರಿ ವೈದ್ಯಕೀಯ ಶಿಕ್ಷಣ ಸಚಿವರು ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ವಹಿಸ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಲೋಕೇಶ್ ಕೊಡಗದಾಲ ಪಬ್ಲಿಕ್ ಟಿವಿ ಬೆಂಗಳೂರು ಮಿಂಟೋ ಆಸ್ಪತ್ರೆಯ ದುಸ್ಥಿತಿ ಹೇಗಿದೆ ಅಲ್ಲಿ ಬಂದಂತಹ ರೋಗಿಗಳು ಹೇಗೆ ಪರದಾಡ್ತಾ ಇದ್ದಾರೆ ಅನ್ನೋದನ್ನ ಸಾಕ್ಷಿ ಸಮೇತ ನಿಮ್ಮ ಮುಂದೆ ಇಡೋ ಪ್ರಶ್ನೆ ಬರೋದು ತುಂಬಾ ಸಿಂಪಲ್ ಲಂಚ್ ಸ್ನಾಕ್ಸ್ ಟೈಮು ಡಿನ್ನರ್ ಟೈಮ್ ಮಾಡಲಿ ಅಂತ ಬಿಲ್ಡಿಂಗ್ ಅನ್ನು ಕಟ್ಟಿಸ್ಕೊಟ್ಟಿದ್ದಾರೆ ಅಥವಾ ರೋಗಿಗಳಿಗೆ ಸೇವೆ ಮಾಡಲಿ ರೋಗಿಗಳ ಕಷ್ಟಕ್ಕೆ ಪರಿಹಾರ ಸಿಗ್ಲಿ ಅಂತ ಬಿಲ್ಡಿಂಗ್ ಅನ್ನು ಕಟ್ಟಿಸ್ಕೊಟ್ಟಿದ್ದಾರೆ ಅನ್ನೋದು ಪ್ರಶ್ನೆ ನೆಲವರ್ಸಕ್ಕಾದ್ರೂ ಕೂಡ ಯಾರು ಇಡೀ ಬಿಲ್ಡಿಂಗ್ ನ ಒಳಗಿರುವಂತಹ ಜನರನ್ನ ಆಚೆ ಹಾಕ್ಬಿಟ್ಟು ನಂತರ ಅದ್ ನೆಲ ನೆಲವರ್ಸ್ತಾರೆ ನಮ್ಮ ಆಫೀಸ್ ನಲ್ಲೂ ಕೂಡ ನಿಮ್ಮ ಮನೆಗಳಲ್ಲೂ ಕೂಡ ನೆಲ ಎಲ್ಲರನ್ನೂ ಆಚೆ ಹಾಕ್ಬಿಟ್ಟು ನೆಲವೋರಿಸ್ತಾರೆ ಎಲ್ಲರನ್ನೂ ಆಚೆ ಹಾಕ್ಬಿಟ್ಟು ತಿಂಡಿ ತಿಂತಾರ ಇದು ಯಾವ ತರ ಅಂತಲೇ ಅರ್ಥ ಆಗ್ತಲ್ಲ ಈ ತಂದಂತಹ ಪುಣ್ಯಾತ್ಮರು ಯಾರು ಅನ್ನೋದನ್ನ ಸದ್ಯಕ್ಕೆ ನಾವೀಗ ಹುಡುಕೋ ಕೆಲಸವನ್ನು ಮಾಡಬೇಕಾಗಿದೆ ವೈದ್ಯಕೀಯ ಶಿಕ್ಷಣ ಸಚಿವರ ಗಮನಕ್ಕೆ ತರೋ ಪ್ರಯತ್ನವನ್ನು ಕೂಡ ನಾವು ಮಾಡಿದ್ದೀವಿ ನೋಡೋಣ ಸಚಿವರು ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಅಂತ ಬಿಕಾಸ್ ತುಂಬಾ ಸೀರಿಯಸ್ ಆಗಿರುವಂತಹ ವಿಚಾರ ಮಿಂಟೋ ಆಸ್ಪತ್ರೆ ಇಡೀ ರಾಜ್ಯದಲ್ಲೇ ಅತಿ ದೊಡ್ಡ ಆಸ್ಪತ್ರೆ ಅಂತ ಎಲ್ಲರೂ ನಂಬಿ ಬರ್ತಾರೆ ಅಟ್ಲೀಸ್ಟ್ ನಮ್ಗೆ ಇಲ್ಲೊಂದು ಉಚಿತ ಚಿಕಿತ್ಸೆ ಸಿಗುತ್ತೆ ಕ್ವಾಲಿಟಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ತುಂಬಾ ಜನ ಪ್ರೈವೇಟ್ ಹಾಸ್ಪಿಟ್ಲ್ಗಳನ್ನ ಅಫೋರ್ಡ್ ಮಾಡಕ್ ಬರ್ತಾರೆ ಬಟ್ ಚಿಕಿತ್ಸೆ ಕೊಡೋದು ಬಿಟ್ಟು ಅವರನ್ನ ಗಂಟೆ ಗಟ್ಲೆ ಕಾಯಿಸ್ತಾರೆ ಅಂದ್ರೆ ಇವ್ರ ಮನೆಯವ್ರೂ ಹೀಗೆ ಗಂಟೆ ಗಟ್ಲೆ ಕಾಯಿಸ್ತಾರೆ ಇವರು ಈ ಪ್ರಶ್ನೆ ಅಂತೂ ಸಹಜವಾಗಿ ಉದ್ಭವಿಸುತ್ತೆ ಅಥವಾ ಈ ಆಸ್ಪತ್ರೆ ಸಿಬ್ಬಂದಿಗಳು ತಾವು ಕೆಲಸ ಮಾಡ್ತಾರು ಸೇವೆ ಸೆಕ್ಟರ್ ಮರ್ತೋಗಿದ್ದಾರೆ ಎಮ್ ಎನ್ಸಿ ನಲ್ಲಿ ಕೆಲಸ ಮಾಡ್ತಾ ಇದೀನಿ ಅನ್ನುವಂತಹ ಭ್ರಮೆಯಲ್ಲಿ ಏನಾದರೂ ಇದ್ದಾರಾ ಅಥವಾ ಬ್ಯಾಂಕಿಂಗ್ ಅವರ್ಸ್ ಅಲ್ಲಿ ಲಂಚ್ ಅವರ್ಸ್ ಅಂತ ನಾವು ಕೇಳಿದೀವಿ ಆತರ ಏನಾದರೂ ಇವರು ಅಂದ್ಕೊಂಡಿದ್ದಾರೆ ಬ್ಯಾಂಕ್ ಮಾದರಿಯ ಫಾರ್ಮೇಟ್ ಅನ್ನು ಏನಾದರೂ ಇಲ್ಲಿ ಇದಕ್ಕೆಲ್ಲ ಪ್ರಾವಿಷನ್ ಇದೆಯಾ ಇತರದ ಅನೇಕ ಪ್ರಶ್ನೆಗಳು ಸದ್ಯಕ್ಕೆ ಮೂರ್ತಾ ಇದೆ ಸಾಕ್ಷಿ ಸಮೇತ ಈ ವಿಚಾರವನ್ನ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಪ್ರಶ್ನೆ ಮಾಡಲೇಬೇಕು ಬಿಕಾಸ್ ಅತಿ ದೊಡ್ಡ ಪ್ರಮಾದ ಇದು ಕನಿಷ್ಠ ಪ್ರಜ್ಞೆ ಇರ್ಬೇಕಾಗಿತ್ತು ಇವ್ರಿಗೆ ಡೀಟೇಲ್ಸ್ ಕೊಡ್ತಾರೆ ನೀರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ ಲೋಕೇಶ್ ಲೋಕೇಶ್ ಕನಿಷ್ಠ ಪ್ರಜ್ಞೆ ಅನ್ನೋದು ಆಸ್ಪತ್ರೆ ಸಿಬ್ಬಂದಿಗಳಿಗೆ ಇಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ ಇವ್ರಿಗೆ ಈಗ ಲಂಚ್ ಅವರು ನೆಕ್ಸ್ಟ್ ಸ್ನಾಕ್ ಟೈಮು ಡಿನ್ನರ್ ಟೈಮು ಇದಕ್ಕೆಲ್ಲದಕ್ಕೂ ಕೂಡ ಪ್ರೊವಿಷನ್ ಕೊಡೋದಕ್ಕೆ ಆಸ್ಪತ್ರೆ ಕಟ್ಸಿರೋದಾ ಹೇಗೆ ಅಂತ ಮಮತಾ ಖಂಡಿತವಾಗೂ ಇದು ಲಂಚ್ ಅವರು ಸ್ನಾಕ್ಸ್ ಟೈಮ್ ಅಂತ ಹೇಳ್ಬಿಟ್ಟು ಈ ರೀತಿ ಟೈಮ್ ಫಿಕ್ಸ್ ಮಾಡಿಕೊಂಡು ರೋಗಿಗಳನ್ನ ಪರದಾಡುವಂತ ಸ್ಥಿತಿಗೆ ತಂದಿರತಕ್ಕಂಥದ್ದು ನಿಜಕ್ಕೂ ಮಿಂಟು ಆಸ್ಪತ್ರೆಯ ಆಡಳಿತ ಮಂಡಳಿಯ ಬೇಜವಾಬ್ದಾರಿ ನಿರ್ಲಕ್ಷ್ಯತನಕ್ಕೆ ಇವತ್ತು ರೋಗಿಗಳು ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ದೊಡ್ಡ ಬಿಲ್ಡಿಂಗು ಒಳ್ಳೆ ಫೆಸಿಲಿಟಿ ಇದ್ರು ಕೂಡ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಈ ರೀತಿಯಾದಂತಹ ನರಕಯತೆಯನ್ನ ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸುಮಾರು ಒಂದು ಒಂದೂವರೆ ಗಂಟೆಗಳ ಕಾಲ ಲಂಚ್ ಮಾಡ್ಬೇಕು ಅಂತೇಳಿ ಅವ್ರನ್ನ ಹೊರಗಡೆ ಕಳಿಸಿ ಆಸ್ಪತ್ರೆಗೆ ಬೀಗ ಅಂತಂದ್ರೆ ಇನ್ನು ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯತನ ಮಿಂಟೋ ಆಸ್ಪತ್ರೆಯಲ್ಲಿ ತುಂಬಿದೆ ಅನ್ನೋದು ಗೊತ್ತಾಗ್ತಾ ಹೋಗ್ತಾ ಇದೆ ಪಬ್ಲಿಕ್ ಟಿವಿ ಕ್ಯಾಮ್ರಾ ಕಂಡ ತಕ್ಷಣ ನಾವು ಕ್ಲೀನ್ ಮಾಡ್ತಾ ಅಂತ ಅಂತೇಳಿ ನಾಟಕ ಆಡ್ತಾರೆ ಅವ್ರು ಕ್ಲೀನ್ ಮಾಡ್ತಾ ಇರಲಿಲ್ಲ ಲಂಚ್ ಮಾಡ್ಲಿಕ್ಕೆ ಅಂತೇಳಿ ಹೊರ್ಗಡೆ ಕಳಿಸಿರುವಂಥದ್ದು ಜೊತೆಗೆ ಎಮರ್ಜೆನ್ಸಿ ಅಂತ ಸಂಜಯ್ ಗಾಂಧಿಯಿಂದ ಒಬ್ಬ ರೋಗಿ ಬರ್ತಾರೆ ಆ ರೋಗಿಗೆ ಅತ್ಯವಶ್ಯಕವಾಗಿ ಟ್ರೀಟ್ಮೆಂಟ್ ಬೇಕಾಗಿದೆ ತುರ್ತಾಗಿ ಟ್ರೀಟ್ಮೆಂಟ್ ಬೇಕು ಆತನಿಗೆ ಆಸ್ಪತ್ರೆ ಮುಂಭಾಗದ ರಸ್ತೆ ಆಸ್ಪತ್ರೆ ಒಳಗಡೆನೆ ಅದು ರೋಗಿಯ ಸಂಬಂಧಿಕರು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿಕ್ಕೆ ಬಂದು ಅಲ್ಲೇ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಒಳಗಡೆ ಆಸ್ಪತ್ರೆ ಬೀಗ ತೆಗೆದು ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡುವಂತ ವ್ಯವಸ್ಥೆ ಕೂಡ ಮಾಡಲಿಲ್ಲ ಅಷ್ಟರ ಮಟ್ಟಿಗೆ ಮಿಂಟು ಆಸ್ಪತ್ ಆಸ್ಪತ್ರೆ ನಿರ್ಲಕ್ಷ್ಯವನ್ನ ಮೆರೆತಾ ಹೋಗ್ತಾ ಇದೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಸಚಿವರು ನಿದ್ದೆ ಮಾಡ್ತಾ ಇದ್ದಾರೆ ಎನ್ನುವಂತ ಪ್ರಶ್ನೆ ನಮಗೆ ಕಾಡ್ತಾ ಹೋಗ್ತಾ ಇದೆ ಪ್ರತಿ ದಿನ ರಾಜ್ಯದ ಮೂಲೆ ಮೂಲೆಯಿಂದ ಹಳ್ಳಿ ಹಳ್ಳಿಯಿಂದ ಟ್ರೀಟ್ಮೆಂಟ್ ಗೆದ್ದ ಬರ್ತಕ್ಕಂಥ ರೋಗಿಗಳು ಬಂದ್ರೆ ಅವ್ರನ್ನೆಲ್ಲರನ್ನೂ ಕೂಡ ಈಗ ಕಾಯಿಸ್ಕೊಂಡು ಸಮಯವನ್ನು ವ್ಯರ್ಥ ಮಾಡಿಕೊಂಡು ಸರಿಯಾಗಿ ಟ್ರೀಟ್ಮೆಂಟ್ ಕೊಡದೇ ಕಳಿಸ್ತಾ ಇರ್ತಕ್ಕಂಥ ಪ್ರಕರಣಗಳು ಕೂಡ ಇದಾವೆ ಇದರ ವಿರುದ್ಧ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗತ್ತೆ ಎಚ್ಚೆತ್ಕೊಂಡು ಯಾರು ಈ ರೀತಿ ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಾ ಇಲ್ಲ ಅವರ ವಿರುದ್ಧ ಕ್ರಮವನ್ನು ತಿರುಗಿಸ್ಬೇಕಾಗುತ್ತೆ ಇದೊಂದು ಪ್ರೈವೇಟ್ ಕಂಪನಿ ಅಲ್ಲ ಪ್ರೈವೇಟ್ ಬ್ಯಾಂಕಿಂಗ್ ವ್ಯವಸ್ಥೆ ಅಲ್ಲ ಇಲ್ಲಿ ಲಂಚ್ ಅವರ್ ಕಾಫಿ ಸ್ನಾಕ್ಸ್ ಅವರನ್ನ ಫಿಕ್ಸ್ ಮಾಡಲಿಕ್ಕೆ ರೋಗಿಗಳು ಬಂದಾಗ ಒಬ್ರು ಊಟ ಮಾಡಬೇಕು ಟ್ರೀಟ್ಮೆಂಟ್ ಕೊಡಬೇಕು ಆ ರೀತಿಯಾಗಿ ಇರಬೇಕು ಅದನ್ನು ಕೂಡ ಮಾಡ್ತೇನೆ ಕನಿಷ್ಠ ಮಾನವೀಯತನ ಮರೆತು ಇವರು ವರ್ತ ಕಂಡು ಬರ್ತಾ ಇದೆ ಮಮತಾ ಎಷ್ಟು ವರ್ಷದಿಂದ ಅಥವಾ ಎಷ್ಟು ಸಮಯದಿಂದ ಇಂತಹ ದುರ್ಗತಿ ಇದೆ ಅಲ್ಲಿ ಪೇಶೆಂಟ್ ಗಳಿಗೆ ಏನ್ ಹೇಳ್ತಾ ಇದ್ದಾರೆ ಸ್ಥಳೀಯರು ಆಮೇಲೆ ಆಸ್ಪತ್ರೆ ಸಿಬ್ಬಂದಿಗಳದ್ದು ಒಂದು ಸ್ಪಷ್ಟನೆ ಅಂತ ಇರ್ಬೇಕಲ್ವಾ ಈ ಹೊಸ ಅಘೋಷಿತ ನಿಯಮವನ್ನ ತಂದಂತಹ ಪುಣ್ಯಾತ್ಮರು ಯಾರಂತೆ ಯಾವ ಕಾರಣಕ್ಕಂತೆ ಈ ಸ್ಪೆಷಲ್ ಅಲೋಕೇಶನ್ ಮಮತಾ ಇದು ಯಾವತ್ತಿಂದ ಇದೆ ಅನ್ನೋದಂಥದ್ದು ಗೊತ್ತಿಲ್ಲ ಆದ್ರೆ ತುಂಬಾ ದಿನಗಳಿಂದ ಇದೆ ನಾವು ಹೋಗಲ್ಲಿ ಪರಿಶೀಲನೆ ಮಾಡಿದಾಗ ನಮಗೆ ದೂರ ಬಂದ ತಕ್ಷಣ ಹೋಗಲ್ಲಿ ಪರಿಶೀಲನೆ ಮಾಡಿದಾಗ ಈ ರೀತಿಯಾದಂತ ದುಸ್ಥಿತಿಯಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಸ್ಪಷ್ಟನೆ ಕೊಡ್ಲಿಕ್ಕೆ ಯಾರು ಕೂಡ ಮುಂದೆ ಬರಲಿಲ್ಲ ಆಡಳಿತ ಮಂಡಳಿ ಇರ್ಬೋದು ಸಿಬ್ಬಂದಿ ಇರ್ಬೋದು ಯಾರು ಕೂಡ ಬಂದು ಈ ರೀತಿ ಆಗಿದೆ ಅಂತ ಹೇಳಿ ಪ್ರಶ್ನೆಯನ್ನ ಯಾಕೆ ಅಂತಂದ್ರೆ ಅವರು ಕ್ಯಾಮ್ರಾ ಮುಂದೆ ಬರ್ಲಿಕ್ಕೆ ಭಯ ಪಡ್ತಾ ಇದ್ರೆ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಅವ್ರು ತಪ್ಪು ಮಾಡಿದ್ದಾರೆ ಆ ತಪ್ಪನ್ನು ಯಾವ ಕಾರಣಕ್ಕೆ ಮಾಡಿದ್ವಿ ಬರೀ ಕ್ಲೀನ್ ಮಾಡ್ಲಿಕ್ಕೆ ಮಾಡಿದ್ವು ಊಟ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ವಾ ಈ ರೀತಿಯನ್ನು ವ್ಯವಸ್ಥೆ ತಂದರು ಯಾರು ಅಂತೇಳಿ ಅವ್ರ ಉತ್ತರನ ಕೊಡಬೇಕಾಗುತ್ತೆ ಅವರನ್ನು ಕೂಡ ಸಂಪರ್ಕ ಮಾಡುವಂತ ಕೆಲಸವನ್ನು ನಾವು ಮುಂದಾಗ್ತೀವಿ ಈಗಾಗಲೇ ಮಿಂಟೋ ಆಸ್ಪತ್ರೆಯ ಹಿಂದೆ ಸಾಕಷ್ಟು ದೂರುಗಳು ದಾಖಲಾಗಿತ್ತು ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾನೆ ಕಣ್ಣುಗಳನ್ನ ಕಳ್ಕೊಂಡಿದ್ದಕ್ಕಂಥ ಪ್ರಕರಣಗಳು ಇದ್ದಾವೆ ರೋಗಿಗಳಿದಾವೆ ದೂರು ದಾಖಲಾಗಿರ್ತಕ್ಕಂತ ಪ್ರಕರಣಗಳು ಕೂಡ ಇದ್ದಾವೆ ಇಂತಹ ಸಂದರ್ಭದಲ್ಲಿ ಎಚ್ಚೆತ್ಕೊಂಡು ಈ ರೀತಿ ಮತ್ತೆ ಮರುಕಳಿಸ್ತಾರೆ ಮಿಂಟು ಆಸ್ಪತ್ರೆ ಮೇಲೆ ಅಪ ಆಪಾದನೆಗಳು ಬರ್ತೇನೆ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗಿತ್ತು ಆದರೆ ಈಗ ನೋಡ್ತಾ ಹೋಗ್ತಾ ಇದ್ರೆ ಮತ್ತೆ ಅದು ಮುಂದುವರೆದಂತೆ ಕಾಣಿಸ್ತಾ ಹೋಗ್ತಾ ಇದೆ ಒಂದು ಕ್ಲೀನ್ನೆಸ್ ಇಲ್ಲ ರೋಗಿಗಳಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ಅದು ಮಧ್ಯಾಹ್ನ ಒಂದು ಒಂದೂವರೆ ಎರಡು ಗಂಟೆಯಲ್ಲಿ ಆಗ ಬೆಳಿಗ್ಗೆ ಕ್ಲೀನ್ ಮಾಡೋದು ನೋಡಿದ್ದೀವಿ ಬೆಳಿಗ್ಗೆ ಟಿಫನ್ ಮಾಡ್ಕೊಂಡು ಬಂದು ವೈದ್ಯರಿಗೆ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಟ್ರೆ ಸಂಜೆವರೆಗೂ ಕೂಡ ಯಾರು ಕೂಡ ಆಸ್ಪತ್ರೆ ಬಿಟ್ಟು ಹೋಗೋದಿಲ್ಲ ಆದ್ರೆ ಮಧ್ಯಾಹ್ನ ಸಮಯದಲ್ಲಿ ಲಂಚ್ ಅಂತ ಹೇಳಿ ಹೊರಗಡೆ ಕಳಿಸಿ ಈ ರೀತಿ ರೋಗಿಗಳು ನೆರಳಾಡುವಂತಹ ಸ್ಥಿತಿಗೆ ಮಮತಾ ರೈಟ್ ಧನ್ಯವಾದ ಲೋಕೇಶ್ ತಮ್ಮ ಮಾಹಿತಿಗಾಗಿ ಅವ್ಯವಸ್ಥೆಯ ಆಗರವಾಗಿದೆ ಮಿಂಟೋ ಆಸ್ಪತ್ರೆ ವೈದ್ಯಕೀಯ ಶಿಕ್ಷಣ ಸಚಿವರ ಗಮನಕ್ಕೆ ತರೋ ಪ್ರಯತ್ನವನ್ನು ನಾವಂತೂ ಮಾಡ್ತಾ ಇದ್ದೀವಿ ಮುಂದಿನ ಬುಲೆಟಿನ್ ನಲ್ಲೂ ಕೂಡ ಅವ್ರು ರಿಯಾಕ್ಷನ್ ಪಡೆದುಕೊಂಡು ಕ್ರಮ ಯಾಕಿಲ್ಲ ಯಾವಾಗ ಆಗುತ್ತೆ ಇನ್ಸ್ಪೆಕ್ಷನ್ ಹೇಗಾಗುತ್ತೆ ಇನ್ ಮುಂದೆ ಇದು ಸರಿ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ